ಗರುಡ ಪುರಾಣದಲ್ಲಿ ಪಾಪ ಪುಣ್ಯಕ್ಕೆ ಸಂಬಂಧಿಸಿದಂತೆ ಹಲವು ವಿಚಾರಗಳನ್ನ ಹೇಳಲಾಗಿದೆ ಅದೇ ರೀತಿ ಕೆಲವರ ಮನೆಯಲ್ಲಿ ಊಟ ಮಾಡಬಾರದೆಂದು ಕೂಡ ಹೇಳಲಾಗಿದೆ ಹಾಗಾದ್ರೆ ಯಾರ ಮನೆಯಲ್ಲಿ ಊಟ ಮಾಡಬಾರದು ಅನ್ನೋ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಕಳ್ಳ ಕಾಕರ ಮನೆಯಲ್ಲಿ ಎಂದಿಗೂ ಊಟ ಮಾಡಬಾರದಂತೆ ಯಾವುದಾದರೂ ವಸ್ತು ಅಥವಾ ದುಡ್ಡು ಕಳೆದುಕೊಂಡವರು ಬೇಸರಗೊಂಡಿರುತ್ತಾರೆ ಅವರ ವಸ್ತು ಅಥವಾ ದುಡ್ಡನ್ನ ಯಾರು ಕಳ್ಳತನ ಮಾಡಿರುತ್ತಾರೋ ಅವರಿಗೆ ಶಾಪ ಹಾಕಿ ಹಾಕುತ್ತಾರೆ ಹಾಗಾಗಿ ಅಂಥವರ ಮನೆಯಲ್ಲಿ ಊಟ ಮಾಡಿದರೆ ಅದರ ಪಾಪ ನಮಗೂ ಸುತ್ತಿಕೊಳ್ಳುತ್ತದೆ ಹಾಗಾಗಿ ಕಳ್ಳರ ಮನೆಯಲ್ಲಿ ಊಟ ಮಾಡಬಾರದು ಇನ್ನು ಯಾವ ಮಹಿಳೆ ಅಧರ್ಮದ ದಾರಿಯಲ್ಲಿ ನಡೆಯುತ್ತಾಳೋ ಅಂಥವಳ ಮನೆಯಲ್ಲಿ ಊಟ ಮಾಡುವುದು ಮಹಾಪಾಪವೆಂದು ಹೇಳಲಾಗಿದೆ ಯಾವ ಮಹಿಳೆ ನಿಯತ್ತಾಗಿ ದುಡಿಯದೆ ಹಣಕ್ಕಾಗಿ ತಪ್ಪು ದಾರಿ ಹಿಡಿಯುವಳು ಅಂಥವಳ ಸಹವಾಸ ವಿಷಭರಿತ ಚೇಳಿನ ಸಹವಾಸಕ್ಕೆ ಸಮವಾಗಿದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಮೋಸ ಮಾಡಿ ಹಣ ಗಳಿಸುವ ಲಂಚ ಪಡೆದು ಜೀವನ ಮಾಡುವುದು ಇತ್ಯಾದಿ ಕೆಲಸ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ಅಂಥವರ ಗೆಳೆತನ ಮಾಡಿದರೆ ಅಂಥವರ ಮನೆಯಲ್ಲಿ ಊಟ ಮಾಡಿದರೆ ನಮಗೆ ಪಾಪ ತಗುಲುವುದು ಖಚಿತ ಹಾಗಾಗಿ ವಂಚಕರ ಲಂಚಬಾಕರ ಮನೆಯಲ್ಲಿ ಊಟ ಮಾಡಬಾರದು ಇನ್ನು ಮಂಗಳ ಆಹಾರ ದುಡ್ಡು ದಾನ ಮಾಡುವುದು ಪುಣ್ಯದ ಕೆಲಸ ಆದರೆ ಅವರಿಂದ ಆಹಾರವನ್ನು ತೆಗೆದುಕೊಳ್ಳಬಾರದು ಯಾಕಂದರೆ ಅವರಿಗೆ ಹಲವರು ದಾನ ಮಾಡಿರುತ್ತಾರೆ ಅವರಲ್ಲಿ ಒಳ್ಳೆಯವರು ಇರುತ್ತಾರೆ ಕೆಟ್ಟವರು ಇರುತ್ತಾರೆ ಹಾಗಾಗಿ ಮಂಗಳ ಆಹಾರ ತೆಗೆದುಕೊಳ್ಳಬಾರದು ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ